ना उपयोग पड़ी समुद्र को पक्ष कुड़ता ना मेकेदाट योजने मेकेदाट योजने नानु अध्यक्षरे हेळ्तीनि मेकेदाट योजने ना पादयात्रा माडक्के डी के शिवकुमार अवरु शुरु माडिदंत संदर्भदल्लि नानु संपूर्णवागि 8-10 दिवस नानु कूड नडेदे अदरल्लि भागियादे आदरे नानु एनु तिळ्कोंडिद्रे कुमार स्वामी अवरु अधिकारदिंद इळिदाग बसवराज बोम्मई अल यद्यूरपन अधिकार बसवराज बोम्मई बंदर नान भाला संतोष पट्टे नीरावरी मंत्री आगदवर नीरावरी बग्गे काळजीद्दंतवर इवत्तु मुख्यमंत्री आगबेकु अंत नान बयसिद्दे अदे रीति मुख्यमंत्री आदरु आयतु इवत्तु मुख्यमंत्री आदरु पादयात्रे नडीतु इदेनादरू ई ताप एनादरू डेल्लिगे तल्पोंत केलस आयता आगलिल्ल दिल्ली गोत्ते आगलीला मेकेदाट बग्गे प्रस्ताप माडले इल्ला इवत्तु ईग शिवकुमार अवरु हेळ्तारे मा मातुकते मुखेण बगेहरिसकोण अंतकंत रेड्डी अवरे अवरु कंप्लीट माडिद्दारे ಒಂದೂವರೆ ಆಯ್ತು ಪ್ರತಿಯೊಬ್ಬರು ಕೂಡ ಮಾತಾಡಿದ್ರೆ ಅವರು ಯಾವಾಗ ಹೇಗೆ ಮುಗಿಸುತ್ತಾರೆ ನಿಮಗೆ ಈಗ ನೆಕ್ಸ್ಟ್ ಮಾತಾಡಲಿಕ್ಕೆ ಅವಕಾಶ ಇದೆ ಆಯ್ತು ಚರ್ಚೆ ನೋಡಿ ನಿಮ್ಮೆಲ್ಲ ಜ್ಞಾನ ಇದೆಲ್ಲ ಕೂಡ ಇದೆ ಮಾಹಿತಿ ಎಲ್ಲ ಇದೆ ನೀವು ಕಂಟಿನ್ಯೂ ಮಾಡಿ ನೋಡಿ ನನಗಿಂತ ಜಾಸ್ತಿ ಮಾಹಿತಿ ಇರತಕ್ಕಂತ ಜಯಚಂದ್ರ ಅವರೆ ಜಯಚಂದ್ರ ಅವರೇ ನೀವು ಅವರವರ ಮಾತಿಗೆ ಉತ್ತರ ಕೊಟ್ಟರೆ ಇದು ಮುಗಿಲಿಕ್ಕಿಲ್ಲ ನಿಮ್ಮದು ಕಂಟಿನ್ಯೂ ಮಾಡಿ ಈಗ ನಮಗೆ ನಾವು ನಿರೀಕ್ಷೆ ಮಾಡಿದೆ ಅವರಿಂದ ಮೇಕೆದಾಟದ ವಿಷಯ ಸಾಲ್ವ ಆಗ್ತದೆ ಅಂತ ಹೇಳಿ ಆದರೆ ಎಲ್ಲೋ ಒಂದು ಕಡೆಗೆ ಅದರ ಬಗ್ಗೆ ಚಕಾರ ಎತ್ತುವಂತ ಪ್ರಶ್ನೆ ಆಗಲಿಲ್ಲ ಸನ್ಮಾನ್ಯ ದೇವೇಗೌಡರು ಕೂಡ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿಗಳು ಕೂಡ ಅದಕ್ಕೆ ಧ್ವನಿ ಕೂಡಿಸಿದರು ಇವತ್ತು ಕುಮಾರಸ್ವಾಮಿ ಕೂಡಿಸಿದರು ಎಲ್ಲರೂ ಕೂಡ ಮಾಡಿದ್ರು ಕೂಡ ಅದೆಲ್ಲ ನಿಜ ಸ್ಥಿತಿನಲ್ಲಿ ಅದಕ್ಕೆ ಆಚರಣೆಗೆ ಬರುವಂತ ಕೆಲಸವ ನಮ್ಮ ಪ್ರಕ್ರಿಯೆಗಳಿಗೆ ನಡೆಯಲೇ ಇಲ್ಲ ಇದನ್ನ ನಾವು ನಿರೀಕ್ಷೆ ಮಾಡಿರಲ್ಲ ಇದನ್ನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗುತ್ತದೆ ಒಂದು ವರ್ಷಕ್ಕೆ ಓದು ವರ್ಷ ಒಂದೇ ವರ್ಷಕ್ಕೆ 437 ಟಿಎಂಸಿ ನೀರು ಹೋಗಿದೆ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಪ್ರಮಾಣದ ನೀರು ಹೋಗಿದೆ ಇವತ್ತಿನ ಸ್ಥಿತಿ ಏನಾಗಿದೆ ಇವತ್ತು ಎಲ್ಲಿ ನೋಡಿದ್ರೂ ಕೂಡ ಕುಡಿಯೋದಕ್ಕೆ ನೀರಿಲ್ಲ ತುಮಕೂರಿನ ಕುಡಿಯೋಕ್ಕೆ ನೀರಿಲ್ಲ ಯಾವುದೇ ತಾಲ್ಲೂಕಿನಲ್ಲಿ ಹೋಗಿ ನೀವು ಬರಕೆರಕ್ಕೆ ಹೋಗಿ ಅಥವಾ ಇನ್ನೊಂದು ತೀರ್ಥಹಳ್ಳಿಗೆ ಹೋಗಿ ಅಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಅಂತ ಸ್ಥಿತಿ ಬಂದಾಗ ಎಲ್ಲೋ ಒಂದು ಕಡೆಗೆ ನಾಳೆ ಏನಾಗ್ತದೆ ಅನ್ನೋದಕ್ಕೆ ಒಂದು ಮಾತು ಹೇಳ್ತೇನೆ ನಾವು ಇದು ಬಹುಶಃ ಹಿಂದಿನ ಸರ್ಕಾರದಲ್ಲಿ ತ್ಯಾಗರಾಜನ್ ಅಂತಕಂತವರನ್ನ ಒಬ್ಬರ ತಜ್ಞರನ್ನ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ರು ಆ ಸಮಿತಿಯನ್ನು ಮಾಡಿ ವರದಿಯನ್ನು ನಾನು ಸಣ್ಣ ನೀರಾವರಿ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ವರದಿಯನ್ನು ಕೊಟ್ಟರು ಆ ವರದಿಯ ಅಂಶ ಏನು ಅಂತಕಂತದ್ದು ಹೇಳ್ತೀನಿ ಬೆಂಗಳೂರು ಇವತ್ತು ಕೆಂಪೇಗೌಡರ ಕಟ್ಟಿ ಬೆಳೆಸಿದಂತ ಇವತ್ತು ಬೆಂಗಳೂರು ಇಡೀ ಪ್ರಪಂಚದ ದೃಷ್ಟಿಯನ್ನ ದೃಷ್ಟಿಯಲ್ಲಿದೆ ಇಡೀ ಪ್ರಪಂಚ ನಮ್ಮ ಕಡೆ ನೋಡುವಂತ ಮಟ್ಟಕ್ಕಿದೆ ಕೇವಲ ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನಗಳಲ್ಲ ಎಲ್ಲ ತಂತ್ರಜ್ಞಾನಗಳು ಕೂಡ ಜೊತೆಗೆ ಇವತ್ತು ಪ್ರಪಂಚದಲ್ಲಿ ಇರತಕ್ಕಂತ 684 ಮಲ್ಟಿನ್ಯಾಷನಲ್ ಕಂಪನೀಸ್ ಇವತ್ತು ಬೆಂಗಳೂರಿನಲ್ಲಿ ಬೇಸಿದೆ ಅಂತ ಹೇಳಿದ್ರೆ ಬಹುಶಃ ಇವತ್ತು ಅಮೆರಿಕದಲ್ಲಿ ಇರತಕ್ಕಂತ ಸ್ಯಾನ್ ಫ್ರಾನ್ಸಿಸ್ಕೋ ಇತ್ತಲ್ಲ ಎರಡನೇ ಸ್ಥಾನದಲ್ಲಿ ನಾವು ಇದ್ವಿ ಈಗ ನಾವು ಒಂದನೇ ಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಇಂತ ಬೆಂಗಳೂರಿಗೆ ಇವತ್ತು ಮುಂದಿನ ಸ್ಥಿತಿ ಏನು ನಮಗೆ ಇವತ್ತು ತ್ಯಾಗರಾಜನ್ ಅವರು ವರದಿ ಕೊಟ್ಟಿರತಕ್ಕಂತದ್ದು 2050 ಕ್ಕೆ ಅದು 384 ಲಕ್ಷ ಆಗ್ತದೆ ಜನಸಂಖ್ಯೆ 384 ಜನಸಂಖ್ಯೆ ಆದಾಗ ಇಡೀ ಪ್ರಪಂಚದ ಗಮನ ಈ ಕಡೆ ಬೆಂಗಳೂರು ಕಡೆ ಬರೋದ್ರಿಂದ ಕುಡಿಯ ನೀರಿನ ಸಮಸ್ಯೆ ದೊಡ್ಡ ಸಮಸ್ಯೆ ಆಗ್ತದೆ ಅನ್ನೋದಕ್ಕೆ ಅನೇಕ ಶಿಫಾರಸುಗಳನ್ನು ಮಾಡಿದ್ದಾರೆ ಅದರಲ್ಲಿ ಒಂದು ಶಿಫಾರಸು ಕೂಡ ಬೇಕೇದಾಗ್ತದೆ ಶರಾವತಿ ನೀರು ಕೂಡ ಇಲ್ಲಿ ಬರಬೇಕಾಗ್ತದೆ ಅಂತ ಹೇಳ್ತಾರೆ ಕಾರಣ ಏನು ಅಂತಂದ್ರೆ ಬೆಂಗಳೂರಿಗೆ ಯಾಕೆ ಇಷ್ಟೊಂದು ಅಂತ ಹೇಳಿದ್ರೆ ಬೆಂಗಳೂರು ಇವತ್ತು ನಮ್ಮ ರಾಜ್ಯದ ಒಟ್ಟಾರ ವರಮಾನ ಬರ್ತಾ ಇರತಕ್ಕಂತದ್ದು 60% ಆಫ್ ದ ರೆವಿನ್ಯೂ ಕಮ್ ಫ್ರಮ್ ಬೆಂಗಳೂರು ಇವತ್ತು ನಾವು ಐಟಿ ಎಕ್ಸ್ಪೋರ್ಟ್ಸ್ ಅಲ್ಲಿ ನಂಬರ್ 1 ಇನ್ ಏಷ್ಯಾ ಈ ಮಟ್ಟಕ್ಕೆ ಆಗಬೇಕಾದಾಗ ಎಷ್ಟು ಮಟ್ಟಿಗೆ ನಾವು ಬೆಂಗಳೂರಿನ ನಾವು ಜನರನ್ನ ಕಾಪಾಡ್ತೀವಿ ಅಂತಕಂತದ್ರ ಬಗ್ಗೆ ಈ ಯೋಜನೆ ಆಗಬೇಕಾಗಿತ್ತಲ್ಲ